ಕೂಟದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು. ಇದರ ಅಂಗವಾಗಿ ರೋಟರಿ ಬಾಲ್ ಭವನದಲ್ಲಿ ಸದರಿ ಪತ್ರಿಕಾಗೋಷ್ಠಿಗೆ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಂತಹ ಟಿ ಅಸ್ಗರ್ ಅವರು ಮತ್ತು ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಹೇಳಿ ಮತ್ತು ಧನಂಜಯ್ ವಿದ್ಯಾರ್ಥಿ ಜನತಾ ದಳದ ಅಧ್ಯಕ್ಷರಾಗಿರುವ ಹೆಸರು ಯು ಎ ಮನ್ಸೂರ್ ಅಲಿ. ನಾನು ಜನತಾ ದಳ ಪಕ್ಷದಲ್ಲಿ 2012 ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಪಕ್ಷದ ಚಟುವಟಿಕೆ ಹಾಗೂ ಕೆಲಸವನ್ನು ಮೆಚ್ಚಿ ನಮ್ಮ ಜಿಲ್ಲಾ ನಾಯಕರು ಹಾಗೂ ರಾಜ್ಯ ನಾಯಕರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅದರ ಸಲುವಾಗಿ 27ನೇ ತಾರೀಕು ಶನಿವಾರದಂದು ಬೆಳಗ್ಗೆ 11 ಗಂಟೆಗೆ ರೋಟರಿ ಬಾಲಭವನದಲ್ಲಿ ಪದಗ್ರಹಣ ಹಾಗೂ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಮೊದಲೇ ಅಲ್ಪಸಂಖ್ಯಾತರು ಜಿಲ್ಲಾ ಅಧ್ಯಕ್ಷನಾಗಿದ್ದೆ. ಕೂಟದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು. ಇದರ ಅಂಗವಾಗಿ ರೋಟರಿ ಬಾಲ್ ಭವನದಲ್ಲಿ ಎಲ್ಲರಿಗೂ ನಮಸ್ಕಾರ. ದಾವಣಗೆರೆ ಜನತಾ ದಳ ಜಾತ್ಯತೀತ ಪಕ್ಷದ ವತಿಯಿಂದ ಈ ದಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯು ಎ ಮನ್ಸೂರ್ ಅಲಿ ಅವರ ಪದಗ್ರಹಣ ಕುರಿತು ಪತ್ರಿಕಾಗೋಷ್ಠಿ ಕರೆಯಲಾಗಿದ್ದು, ದಾವಣಗೆರೆ ಜಿಲ್ಲೆಯಲ್ಲಿ ಜನತಾ ದಳ ಜಾತ್ಯತೀತ ಪಕ್ಷವನ್ನು ಸಮರ್ಥವಾಗಿ ಸಂಘಟಿಸಲಿಕ್ಕೆ ಈಗಾಗಲೇ ರಾಜ್ಯದಲ್ಲಿ 2 ಸುತ್ತಿನ ಸಮಾವೇಶಗಳು ಹಾಗೂ ವಿಚಾರಣಾ ಸಂಕೀರ್ಣಗಳು ಕಾರ್ಯಾಗಾರಗಳು ನಡೆಸಲಾಗಿದ್ದು, ವಿಶೇಷವಾಗಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸಲಿಕ್ಕೆ ಹೊಸ ಪದಾಧಿಕಾರಿಗಳ ನೇಮಕ ಪ್ರಕ್ರಿಯೆ ಆಗಿದ್ದು, ಆ ಪ್ರಕ್ರಿಯೆಯಂತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಯು ಎ ಮನ್ಸೂರ್ ಅಲಿ ಅವರನ್ನ ನೇಮಕ ಮಾಡಲಾಗಿದೆ. ಕೂಟದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು. ಇದರ ಅಂಗವಾಗಿ ರೋಟರಿ ಬಾಲ್ ಭವನದಲ್ಲಿ ಸದರಿ ಪತ್ರಿಕಾಗೋಷ್ಠಿಗೆ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಂತಹ ಟಿ ಅಸ್ಗರ್ ಅವರು ಮತ್ತು ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿಯಾದಂತಹ